ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಜಂಗ್ಲಿ ರಮ್ಮಿ ಆ್ಯಪ್ನಲ್ಲಿ ಯಾವ ರೀತಿಗೆ ಅಕೌಂಟ್ನ ಕ್ರಿಯೇಟ್ ಮಾಡಿ, ಇದರಲ್ಲಿ ಯಾವ ರೀತಿಯಾಗಿ ನೀವು ರಮ್ಮಿನ ಆಡಿಬಿಟ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ನೀವು ರಮ್ಮಿ ಜಂಗ್ಲಿ ರಮ್ಮಿ ಆ್ಯಪಲ್ಲಿ ರೆಫರ್ ಮಾಡಿನೂ ಕೂಡ ದುಡ್ಡನ್ನು ಅರ್ನ್ ಮಾಡೋದು ಯಾವ ರೀತಿಯಾಗಿ ಅಂತ ಪೂರ್ತಿ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ. ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಜಂಗ್ಲಿ ರಮ್ಮಿ ಆ್ಯಪ್ನ ಡೌನ್ಲೋಡ್ ಲಿಂಕನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ನಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ನೀವೇ ನೋಡ್ತಿರ್ಬೋದು, ನಾನು ಕೂಡ ನನ್ನ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ರಿಜಿಸ್ಟರ್ ಫಾರ್ ಫ್ರೀ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ, ಅದನ್ನು ನೀವಿಲ್ಲಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು ನೀವಿಲ್ಲಿ ನೋಡ್ತಿರ್ಬೋದು. ಮೇಲ್ಗಡೆ ನೋಡ್ಬೋದು ಬ್ಯಾಲೆನ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ರಿ. ನೀವಿಲ್ಲಿ ಡೆಪಾಸಿಟ್ ಬ್ಯಾಲೆನ್ಸ್, ವಿತ್ಡ್ರಾಲ್ ಬ್ಯಾಲೆನ್ಸ್, ಹಾಗೆ ಪ್ಲೇ ಕ್ಯಾಶ್ ಬ್ಯಾಲೆನ್ಸ್ ಅಂತ ಬರುತ್ತೆ. ನೀವಲ್ಲಿ ಮೊದಲಿಗೆ ಡೆಪಾಸಿಟ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಡ್ ಕ್ಯಾಶ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನೀವು ಮಿನಿಮಮ್ ಅಂದರೆ 25 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬೇಕಾಗುತ್ತೆ. 25 ರೂಪಾಯಿಗೂ ಕಡಿಮೆ ನಿಮಗೆ ಡೆಪಾಸಿಟ್ ಮಾಡಲಿಕ್ಕೆ ಬರಲ್ಲ. ಹಾಗೆ ನಾನು 30 ರೂಪಾಯಿ ಆಲ್ರೆಡಿ ಡೆಪಾಸಿಟ್ ಮಾಡ್ಕೊಂಡಿದ್ದೇನೆ. ನಂತರ ನೀವಿಲ್ಲಿ ಆ್ಯಡ್ 30 ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಫೋನ್ಪೇ ಆಗಿರ್ಬೋದು, ಪೇಟಿಎಮ್, ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಮುಖಾಂತರ ಕ್ಯಾಶ್ನ ಡೆಪಾಸಿಟ್ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಡೆಪಾಸಿಟ್ ಮಾಡ್ಕೊಂಡಿದ್ದೇನೆ. ಸೊ ನಂತರ ನಿಮ್ಗೆ ಇದರಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಪಾಯಿಂಟ್ಸ್ ರಮ್ಮಿ, ಫೂಲ್ ರಮ್ಮಿ, ಹಾಗೆ ಸ್ಪಿನ್ ಆ್ಯಂಡ್ ಗೋ ಅಂತ ಕೂಡ ಆಪ್ಷನ್ ಇದೆ. ಡೀಲ್ಸ್ ಆಗಿ ನಿಮಗೆ ಸಾಕಷ್ಟು ಆಪ್ಷನ್ ಇದೆ. ನಿಮಗೆ ಕ್ಯಾಶ್ ಪ್ರೈಸ್ನ ಹಾಗೆ ಆಡ್ಕೊಳ್ಬೋದು, ಅಥವಾ ನೀವು ಸ್ಟಾರ್ಟಿಂಗಲ್ಲಿ ನೀವು ಪ್ರಾಕ್ಟೀಸ್ ಗೇಮ್ ಕೂಡ ನೀವು ಆಡ್ಕೊಳ್ಬೋದು. ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು, 2-6 ಅಂತ ಇದೆ. ಹಾಗೆ ನಿಮಗೆ ರಮ್ಮಿ ಟೂರ್ನಮೆಂಟ್ಸ್ ಕೂಡ ನಿಮಗೆ ಇಲ್ಲಿ ಬರುತ್ತೆ ನೋಡ್ಬೋದು. ಇಲ್ಲಿ ಫ್ರೀ ಸ್ಟಾರ್ಟಿಂಗಲ್ಲಿ ನಿಮಗೆ ಫ್ರೀ ಟೂರ್ನಮೆಂಟ್ ಕೂಡ ಬರುತ್ತೆ. ಹಾಗೆ ನೀವು ಇಲ್ಲಿ ದುಡ್ಡನ್ನ ಆ್ಯಡ್ ಮಾಡಿಬಿಟ್ಟು ಕೂಡ ಟೂರ್ನಮೆಂಟ್ನ ಆಡ್ಬೋದು. ನೀವು ಟೂರ್ನಮೆಂಟಲ್ಲಿ ಸಾಕಷ್ಟು 50,000 ಆಗಿರ್ಬೋದು, 1,00,000, ಸಾಕಷ್ಟು ಅಮೌಂಟ್ನ ನೀವು ಇಲ್ಲಿ ಇದರಲ್ಲಿ ಗಳಿಸ್ಬೋದು. ಹಾಗೆ ನಿಮಗೆ ಇಲ್ಲಿ ಮಲ್ಟಿಪಲ್ಸ್, ಹಾಗೆ ಕ್ಯಾಶ್, ಹಾಗೆ ಸಾಕಷ್ಟು ಟೂರ್ನಮೆಂಟ್ಸ್ ಕೂಡ ನಿಮಗೆ ಇದ್ರೆ ಸಿಗುತ್ತೆ. ಸೊ ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂತಂದರೆ ನೀವು ಫ್ರೀಯಾಗಿ ಪ್ರಾಕ್ಟೀಸ್ ಕೂಡ ಮಾಡ್ಕೊಳ್ಬೋದು. ಯಾವುದೇ ದುಡ್ಡನ್ನ ನೀವು ಹಾಕ್ಬೇಕಂತ ಇಲ್ಲ. ಫೂಲ್ ರಮ್ಮಿ, ಪಾಯಿಂಟ್ಸ್ ರಮ್ಮಿನೂ ಕೂಡ ಹಾಕ್ಕೊಳ್ಬೋದು. ಹಾಗೆ ನೀವು ಇಲ್ಲಿ ಕ್ಯಾಶ್ ಕೂಡ ಹಾಕ್ಕೊಳ್ಬೋದು. ಸೊ ಯಾವ ರೀತಿಗೆ ಅಂತ ನೀವಿಲ್ಲಿ ಕ್ಯಾಶ್ ನೋಡೋದಾದರೆ ಇಲ್ಲಿ ನೀವು ಮಿನಿಮಮ್ ಅಂದರೆ 1 ರೂಪಾಯಿವರೆಗೂ, 8 ರೂಪಾಯಿ, 4 ರೂಪಾಯಿವರೆಗೂ, 8 ರೂಪಾಯಿ, 20 ರೂಪೀಸ್, ಹಾಗೆ 40 ರೂಪೀಸ್, ಹಾಗೆ ನೀವಿಲ್ಲಿ ನೋಡ್ಬೋದು 16,000 ವರೆಗೂ ನೀವಿಲ್ಲಿ ಎಂಟ್ರಿ ಫೀಸ್ನ ಹಾಕ್ಬಿಟ್ಟು ರಮ್ಮಿನ ಆಡ್ಕೊಂಡು ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ನೀವು ಮೊದಲಿಗೆ ಪ್ರಾಕ್ಟೀಸ್ ಕೂಡ ಮಾಡ್ಕೊಳ್ಬೋದು. ಸೊ ಅದಕ್ಕೂ ಮೊದಲು ಕೆಳಗಡೆ ಮೇಲೆ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು ನಿಮಗೆ ಇಲ್ಲಿ ನೋಡ್ತಿರೋದು. ನೀವು KYC ವೆರಿಫಿಕೇಷನ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ವೆರಿಫಿಕೇಷನ್ ಆಗಿರುತ್ತೆ. ಹಾಗೆ ನಿಮಗೆ ಅಡ್ರೆಸ್ ಪ್ರೂಫ್ ಅಂತ ಇದೆ, ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್ ಹಾಕ್ಬಿಟ್ಟು ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ವಿತ್ಡ್ರಾ ಬ್ಯಾಲೆನ್ಸ್ ಏನಾದರೂ ನೀವು ವಿತ್ಡ್ರಾ ಮಾಡಬೇಕು ಅಂತಂದರೆ ನೀವು ಗೆದ್ದಿರೋ ಅಮೌಂಟ್ ವಿತ್ಡ್ರಾ ಮಾಡಲಿಕ್ಕೆ ನೀವು KYC ವೆರಿಫಿಕೇಷನ್ ಮಾಡೋದು ನೆಸೆಸರಿ ಆಗಿರುತ್ತೆ. ಸೊ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನೀವು ಇಲ್ಲಿ ನೋಡೋದಾದರೆ ಮೇಲುಗಡೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಸಾಕಷ್ಟು ಡೀಟೇಲ್ಸ್, ಪೂರ್ತಿ ಡೀಟೇಲ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್, ಹಾಗೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೂಡ ನೀವು ಇದರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಪ್ಲೇಸ್, ನಿಮ್ಮ ಪಿನ್, ಏರಿಯಾ ಪಿನ್ ಕೂಡ ಎಲ್ಲ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಇದರಲ್ಲಿ ರೆಫರ್ ಮಾಡಿ ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡಿ, ಅವ್ರಿಗೆ ಡೆಪಾಸಿಟ್ ಮಾಡಿ ಗೇಮ್ನ ಆಡ್ತು ಅಂತಂದರೆ ನಿಮಗೂ ಕೂಡ ರಿವಾರ್ಡ್ ಬರ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ನೀವು ಇದರಲ್ಲಿ ಅದರಿಂದನೂ ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು. ಹಾಗೆ ನೀವು ಇಲ್ಲಿ ನಿಮ್ಮ ಚಾಲೆಂಜ್ ಅಂತ ಇದೆ. ಸೊ ಚಾಲೆಂಜ್ ಟೂರ್ನಮೆಂಟ್ ಕೂಡ ನೀವು ಇದರಲ್ಲಿ ಆಡ್ಕೊಳ್ಬೋದು. ಹಾಗೆ ಇದರಲ್ಲಿ ನೀವು ಇಲ್ಲಿ ನೋಡೋದಾದರೆ ಪ್ರಾಕ್ಟೀಸ್ ಟೂರ್ನಮೆಂಟ್ ಕೂಡ ನೀವು ಇದ್ರೆ ಆಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಪ್ಲೇನೋ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಆನ್ಲೈನಲ್ಲಿ ನೋಡ್ಬೋದು ನೀವಿಲ್ಲಿ ನಿಮ್ಮ ನೆಟ್ವರ್ಕ್ ಇಂಟರ್ನೆಟ್ ಸಿಸ್ಟಮ್ ಕೂಡ ಕರೆಕ್ಟಾಗಿ ಇರಬೇಕಾಗತ್ತೆ. ಸೊ ಏನಾದರೂ ತೊಂದರೆ ಇದೆ, ನೆಟ್ವರ್ಕಲ್ಲಿ ತೊಂದರೆ ಇದ್ರೂ ಕೂಡ ನಿಮ್ಗೆ ಇದರಲ್ಲಿ ಆಗಲ್ಲ. ಸೊ ನೋಡ್ಬೋದು ಆನ್ಲೈನಲ್ಲಿ ಯಾವ ರೀತಿಯಾಗಿ ಅವರು ಒಂದು ಡೆಮೋ ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ ಪ್ರಾಕ್ಟೀಸ್ ಯಾವ ರೀತಿಯಾಗಿ ಅಂತ. ನೀವಿಲ್ಲಿ ನೋಡಿಕೊಂಡು ಈಸಿಯಾಗಿ ಇದರಲ್ಲಿ ರಮ್ಮಿನ ಆಡಿಕೊಂಡು ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋ ಇನ್ನೂ ಬೇಕಾಗಿದ್ದರೆ ಸೊ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ. ಸೊ ಇದಾಗಿ ತೆಗುತ್ತೇನೆ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.